ಪ್ರಿಯ ವೀಕ್ಷಕರೇ, ಕೆಜಿಎಫ್ ಕೆಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೀಗ ನಾನು ನಿಮ್ಮ ಮುಂದೆ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡುತ್ತಿದ್ದೇನೆ. ಅವರೇ ರಾಷ್ಟ್ರೀಯ ಜನತಾ ಪಕ್ಷದ ಹಿರಿಯ ಮುಖಂಡ, ಸಮಾಜ ಸೇವಕ, ಪ್ರಸ್ತುತ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸುರೇಶ್ ನಾರಾಯಣ್ ಕುಟ್ಟಿ. ಇವರು ಪಕ್ಷದ ಸಂಘಟನೆಯಲ್ಲಿ ತಮ್ಮನ್ನು ತಾವು ಸರಿಸುಮಾರು 40 ವರ್ಷಗಳಿಂದ ತೊಡಗಿಸಿಕೊಂಡಿದ್ದಾರೆ. ಇದೀಗ ಅವರಿಂದಲೇ ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದ ಸ್ಥಿತಿಗತಿಗಳ ವಿಚಾರವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ, ಬನ್ನಿ. ನಮಸ್ಕಾರ. ಸರಿಗ, ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು, ಕೋಲಾರ ಜಿಲ್ಲೆಯಲ್ಲ ರಾಜ್ಯಾದ್ಯಂತ ಚುನಾವಣೆ ಘೋಷಣೆ ಆಗುವ ಸಂಭವ ಹೆಚ್ಚಳವಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ತಮ್ಮ ಪಕ್ಷದ ಒಂದು ಪರಿಸ್ಥಿತಿ ಹೇಗಿದೆ ಮತ್ತು ಇರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ನಿಮ್ಮ ಸಾಧನೆ ಹೇಗಿರಲಿದೆ? ಪಕ್ಷದ ಸಂಘಟನಾತ್ಮಕವಾಗಿ ಬೂತ್ ಮಟ್ಟ ಕಾರ್ಯಕರ್ತರಿಂದ ಜಿಲ್ಲೆಯ ಹಿರಿಯ ನಾಯಕರುಗಳವರೆಗೂ ಪಕ್ಷ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ZPTP ಚುನಾವಣೆ ಸಂದರ್ಭ ಬಂದಾಗ ನಾವು ಹೇಗೆ ತಯಾರಾಗಿ ಇರಬೇಕು ಆ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಎಲ್ಲ ಬೂತ್ ಮಟ್ಟ ಕಾರ್ಯಕರ್ತರು ಗಮನಕ್ಕೆ ತಗೊಂಡು ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಏನೇನು ಗೌರವ ಕೊಡಬೇಕು, ಯಾವ ಮಟ್ಟಕ್ಕೆ ನಮ್ಮ ಕಾರ್ಯಕರ್ತನ ಗಟ್ಟಿ ಮಾಡಬೇಕು, ಯಾವ ಮಟ್ಟಕ್ಕೆ ನಮ್ಮ ಕಾರ್ಯಕರ್ತನಿಗೆ ಶಕ್ತಿ ತುಂಬಬೇಕು ಅದೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಂಗಂದರೆ ಸಂಘಟನೆ ಬಂದು ಭಾಳ ಗಟ್ಟಿಯಾಗಿದೆ. ಹಾಗಾದರೆ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಕೋಲಾರ ಜನ ಏನು ನಮಗೆ ಒಬ್ಬ ಸಂಸದರನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ, ಅವ್ರ ಮುಖಾಂತರ ಶಕ್ತಿನ ತುಂಬಕ್ಕೆ ಬಂದು ಕಾರ್ಯಕರ್ತವನ್ನು ಮಾಡಿದ್ದೀವಿ. ಮಾನ್ಯ ಮುನಸ್ವಾಮಿ ಅವರು ಅನೇಕ ಕೆಲಸಗಳು ಮಾಡಿದ್ದಾರೆ. ಅದು ಕೆರೆಗಳು ಅಭಿವೃದ್ಧಿ ಆಗ್ಬೋದು, ಇನ್ನು ಬೇರೆ ಬೇರೆ ರಸ್ತೆಗಳಾಗ್ಬೋದು, ಇಂಥ ಬೇರೆ ಬೇರೆ ಕೆಲಸಗಳೆಲ್ಲ ಬಂದವರು ಭಾಳ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ಸೊ ನಮಗೇನು ತೊಂದರೆ ಅಂತ ಕಾಣ್ತಾ ಇಲ್ಲ. ಬರುವ ಚುನಾವಣೆಯಲ್ಲಿ ನಾವು ಎಲ್ಲದಕ್ಕೂ ತಯಾರು ಮಾಡ್ಕೊಂಡಿಟ್ಟಿದ್ದೀವಿ. ಇದರಲ್ಲಿ ಜಿಲ್ಲಾ ಪಂಚಾಯತಲ್ಲಿ ನಾವು ಮೆಜಾರಿಟಿ ಬಂದೇ ಬರ್ತೀವಿ ಅನ್ನೋದು ಒಂದು ನಮಗೆ ಕಾನ್ಫಿಡೆನ್ಸ್ ಇದೆ. ನಾವು 100% ಬಂದು ನಾವು ಏನು 33 ಸೀಟ್ಗಳು ಏನಿದೆ ಅದರಲ್ಲಿ ನಾವು ಮೆಜಾರಿಟಿ, ನಮ್ಮದೇ ಆದಂಥ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿ ಇರುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಟಿಪಿಗಳೆಲ್ಲ ಆಗಲಿ ಸರಿ, ಟಿಪಿ ಚುನಾವಣೆಯಲ್ಲಿ ಹೋದ ಬಾರಿಕಿಂತ ಈ ಬಾರಿ ನಾವು 3ನೇ ಜಾಗನ ಪಡೆದಿದ್ವಿ. ಈ ಬಾರಿ 1ನೇ ಜಾಗನ ಪಡೆಯೋದು ಬಂದು 100% ಅನ್ನೋದು ಮಾತ್ರ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಡೀ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಲಿ, ನಮ್ಮ ಪದಾಧಿಕಾರಿಗಳು ಆಗಲಿ, ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ಇಡೀ 9 ಮಂಡಲ, ಏನು 9 ಮಂಡಲ ನಮ್ಮ ಪಾರ್ಟಿಯಲ್ಲಿದೆ, ಈ 9 ಮಂಡಲ ಅಧ್ಯಕ್ಷರುಗಳು ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ಪಾರ್ಟಿಯಲ್ಲಿ ಏನು ಸೂಚನೆ ಬರುತ್ತೆ ಅವರಿಗೆ ಅದನ್ನೆಲ್ಲ ಸಂಪೂರ್ಣವಾಗಿ ಜನಕ್ಕೆ ಮುಟ್ಟಿದಂಗೆ, ಜನಕ್ಕೆ ಬಂದು ಮನಸ್ಸು ಮುಟ್ಟಂಗೆ, ಅವರಿಗೆ ನಾವು ಏನೇನು ಕಾರ್ಯಕ್ರಮಗಳು ಮಾಡಿ, ಅವರಿಗೆ ನಾವು ಏನೇನು ಕೆಲಸಗಳು ಮಾಡ್ತಾಯಿದ್ದೀವಿ, ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ, ಆಮೇಲೆ ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದ್ದಾರೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಇಡೀ ದೇಶ ಯಾವ ಮಟ್ಟಕ್ಕೆ ಯಾವ ದಿಕ್ಕಕ್ಕೆ ಹೋಗ್ತಾಯಿದೆ, ನಮ್ಮ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹೆಂಗೆ ಯಾವ ಮಟ್ಟಕ್ಕೆ ಮುಟ್ಟಿದೆ, ಭಾಳ ಯಶಸ್ವಿಯಾಗಿ ಸರ್ಕಾರ ನಡೆಸ್ಕೊಂಡು ಬರೋದನ್ನು ಬಂದು ನಾವು ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ನಾವು ನಮ್ಮ ಇದರಿಂದ ತಿಳಿಸಿದ್ವಿ. ಅದೇ ಕಾರ್ಯಕರ್ತರು ಬಂದು ಇಡೀ ಜನಕ್ಕೆ ಅವರವರು ಸೊಸೈಟಿಗಳಲ್ಲಿ, ಅವರವರು ಊರುಗಳಲ್ಲಿ, ಅವರವ್ರ ಪಂಚಾಯಿತಿಗಳಲ್ಲಿ ಎಲ್ಲ ಕಡೆ ಪ್ರಚಾರ ಆಗ್ತಾಯಿದೆ.
ಜನ ನಂಬಿಕೆ ಇದೆ. ಜನ ಭಾರತೀಯ ಜನತಾ ಪಾರ್ಟಿ ಬಂದು ಒಳ್ಳೆ ಅಧಿಕಾರ ಕೊಡ್ತೈತೆ ಅಂತ ಒಂದು ನಂಬಿಕೆ ಇದೆ. ಅದು ಮಾಡೇ ಮಾಡ್ತೀವಿ ನಾವು. ಸರ್, ಮತ್ತೊಂದು, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋವಿಡ್ಗಾಗಿ ಒಬ್ಬ ಉಸ್ತುವಾರಿ ಸಚಿವರು ನೇಮಕ ಮಾಡಿದ್ರು. ಪರ್ಮನೆಂಟ್ ಉಸ್ತುವಾರಿ ಸಚಿವರು ಇಲ್ಲ ಅಂದ್ಬಿಟ್ಟು ವೈ ಎ ನಾರಾಯಣಸ್ವಾಮಿ ಅವರು ಕೂಡ ಸರ್ಕಾರದ ವಿರುದ್ಧವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನೀವು ಜಿಲ್ಲಾ ಮಟ್ಟದ ಮುಖಂಡರಾಗಿ ನೀವು ಸರ್ಕಾರಕ್ಕೆ ಅಥವಾ ಒತ್ತಾಯ ಮಾಡಲಿಕ್ಕೆ ನೀವು ಬಯಸಿರದೆ? ಈಗ ಸರ್ಕಾರಕ್ಕೆ ಬಂದು ನಾವು ಅನೇಕ ವಿಚಾರಗಳನ್ನ ಬಂದು ನಾವು ತಿಳಿಸಿದ್ದೀವಿ ಜಿಲ್ಲೆಯಿಂದ. ನಮ್ಮ ಅಧ್ಯಕ್ಷರಾದಂಥ ವೇಣುಗೋಪಾಲ್, ಡಾಕ್ಟರ್ ವೇಣುಗೋಪಾಲ್ ಅವರು ಮತ್ತು ನಮ್ಮ ಪದಾಧಿಕಾರಿಗಳೆಲ್ಲ ಬಂದು ಕೋರ್ ಕಮಿಟಿಯಲ್ಲಿ ನಾವು ಕೂತ್ಕೊಂಡು ಮಾತಾಡುವಾಗಲೂ ಕೂಡ ಸರ್ಕಾರಕ್ಕೆ ಒತ್ತಾಯ ಬರಬೇಕು, ನಮ್ಮಲ್ಲಿ ಬಂದು ಪರ್ಮನೆಂಟಾಗಿ ಒಂದು ಮಂತ್ರಿ ಇನ್ಚಾರ್ಜ್ ಮಂತ್ರಿಯಾಗಿ ಇರಬೇಕು ಅಂತೇಳಿ ಕೇಳಿದ್ವಿ. ಅದು ಬರುತ್ತೆ, ಯಾಕಂದರೆ ಅನೇಕ ನಾವು ಅರ್ಥ ಮಾಡ್ಕೋಬೇಕು. ರಾಜ್ಯ ಸರ್ಕಾರ ಬಂದು ಬರೀ ಒತ್ತಡ ಮಾಡೋದು ಕೆಲಸ ಅಲ್ಲ. ಮಂತ್ರಿಗಳು ಅಂತ ಹೇಳಿ ಕಳಿಸಿದ ತಕ್ಷಣ, ಒಬ್ಬ ಉಸ್ತುವಾರಿ ಮಂತ್ರಿಯಾಗಿ ಬಂದಿದ್ದ ತಕ್ಷಣ ಆ ಅಪ್ಪನಿಗೆ ಬಂದು ಎಲ್ಲ ಅಧಿಕಾರವೂ ಇರ್ತದೆ. ಅವರು ಅದನ್ನು ಚಲಾಯಿಸ್ತಾ ಇದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ಅವರಿಂದ ಕೂಡ ಏನೇನು ಮಾಡಬೇಕು, ಎಷ್ಟೆಷ್ಟು ಒಬ್ಬೊಬ್ಬರು ಸಹಾಯ ಪಡಿಬೇಕು, ಅವೆಲ್ಲ ಒಂದು ಮಾಡ್ಕೊಂಡು ಬರ್ತಾಯಿದ್ದಾರೆ. ಮುಂದಿನ ದಿವಸಗಳಲ್ಲಿ ಮೋಸ್ಟ್ಲಿ ಪರ್ಮನೆಂಟು ಇನ್ಚಾರ್ಜ್ ಮಿನಿಸ್ಟರ್ ಬರ್ಬೋದು. ಸರ್, ಈ ಮೂರನೇ ಅಲೆಯಲ್ಲಿ ಸಹ ಉಸ್ತುವಾರಿ ಸಚಿವರು ಕೋವಿಡ್ಗೆ ಇನ್ಚಾರ್ಜ್ ಹಾಕಿದ್ರು, ಅವರು ಬಂದು ಯಾವುದೇ ಒಂದು ಜಿಲ್ಲಾ ಮಟ್ಟದಲ್ಲಿ ಸಭೆ ನಡೆಸಿಲ್ಲ ಅನ್ನೋದು ಅಸಮಾಧಾನಗಳನ್ನು ಕೆಲವು ನಿಮ್ಮ ಕಾರ್ಯಕರ್ತರು ಕೂಡ ವ್ಯಕ್ತಪಡಿಸ್ತಾ ಇದ್ದೀವಿ. ಸರ್, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲ 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 ಇಲ್ಲ, ಹಂಗೇನು ಸಭೆ ನಡೆಸಲಿಲ್ಲ ಅನ್ನೋದು ಬಂದು ಅದು ಯಾವ ರೀತಿಯಲ್ಲಿ ಏನು ಎಲ್ಲ ನೂರಾರು ಜನನ ಕರ್ಕೊಂಡು ಬಂದು ಸರಿ ಸಭೆ ಮಾಡಿದ್ರೆ ಸಭೆನಾ? ಇದು ಒಂಥರ ಕಾಂಪ್ಯಾಕ್ಟಾಗಿ ಮಾಡುವಂಥ ಸಭೆ, ವರ್ಚುವಲ್ ಮೀಟ್ ಮಾಡ್ತೀವಿ. ಸಭೆಗಳನ್ನ ಮಾಡೋದು ಬಂದು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಿಶ್ಚಯ ಮಾಡಿದೆ ಪಕ್ಷ. ಅದು ಪ್ರಕಾರನೇ ಮಾಡೋದು ನಾವು. ಈಗ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಇಲ್ಲಿ ಕೂತ್ಕೊಂಡು ಪಾರ್ಟಿ ಅಧಿಕಾರ ಅನ್ನೋದು ಬಂದು ನಮ್ಮ ಕೈಯಲ್ಲಿ ಕೊಟ್ಟಿದ ತಕ್ಷಣ ನಾವು ಯಾವ ಅದನ್ನು ಚಲಾಯಿಸಬೇಕು, ಹೆಂಗೆ ಎಲ್ಲರಿಗೂ ಅದನ್ನು ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಬಂದು ಇವಾಗ ಡಿಜಿಟಲ್ ಆಗಿರೋದ್ರಿಂದ ವರ್ಚುವಲ್ ಮೀಟ್ಸ್ ಭಾಳ ಜಾಸ್ತಿ ನಡೆಯೋದು ನಮ್ಮ ಪಕ್ಷದಲ್ಲಿ. ಅದು ಕಾರ್ಯಕರ್ತರು ಬೇಸರಂತೂ ಯಾರು ಬಂದು ಹೇಳಿಲ್ವೇ ಅಂತೇನು ಯಾರಿಗೂ ಅದು ಬೇಜಾರನ್ನು ಅನ್ನೋದು ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ನೀವು ಹೇಳಬೇಕು ಅಂತ ಹೇಳಿದ್ರೆ ಕಾರ್ಯಕರ್ತನಿಗೆ ಮೇಲೆ ಮೇಲೆ ಕೆಲಸಗಳು ಆಗ್ತಾ ಇರೋದು ಬಂದು ಒಂಥರ ಅವ್ರಿಗೆ ಹುಮ್ಮಸ್ ತುಂಬಿಸ್ತಾ ಇದ್ವಿ. ಆ ಹೊರತು ಈ ಇನ್ಚಾರ್ಜ್ ಮಿನಿಸ್ಟರು ಇಲ್ಲ ಅನ್ನೋದಕ್ಕೆ ಬೇಸರ ಮಾಡ್ಕೊಳ್ಳೋದು ಬಂತು ಅಂತ ಪೊಸಿಷನೇ ಇಲ್ಲ. ಅವ್ರು ಯಾರೂ ಬೇಜಾರು ಮಾಡ್ಕೊಂಡಿಲ್ಲ. ಈಗ MLC ಚುನಾವಣೆ ಸಂದರ್ಭದಲ್ಲಿ MLC ಚುನಾವಣೆಗೆ ಜಿಲ್ಲಾಧ್ಯಕ್ಷರು ನಿಂತು ಸೋತು ಆತ್ಮಸ್ಥೈರ್ಯನ ಕಳ್ಕೊಂಡಿದ್ದಾರೆ. ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಅವ್ರಿಗೆ ಸ್ಥಾನಮಾನಗಳು ಕೊಡಬೇಕು ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಸರ್, ತಾವು ಅದರ ಬಗ್ಗೆ ಏನು ಹೇಳಿ ಬಯಸ್ತೀವಿ? ಪಕ್ಷ ದೊಡ್ಡದು, 100% ಪಕ್ಷ ಬಂದು ಅವ್ರನ್ನ ಕೇರ್ಗೆ ತಕ್ಕಂಥದ್ದೆ. ಅವ್ರೇನು ಬೀದಿಗೆ ಬಿಡೋಕ್ಕೆ ಒಂದು ಅವಕಾಶವೇ ಇಲ್ಲ. ಚುನಾವಣೆ ಅನ್ನೋದು ಬಂದು ಒಂದು ಯುದ್ಧ ಇದ್ದಂಗೆ ಅಲ್ವಾ? ಅದರಲ್ಲಿ ಸ್ಪರ್ಧೆ ಮಾಡೋದು ಬಂದು ಮಾಡ್ತೀವಿ, ಎಲ್ಲರೂ ಗೆದ್ದು ಬಿಡ್ತಾರ? 10 ಜನ ಸ್ಪರ್ಧೆ ಮಾಡಿದ್ರೆ ಯಾರೋ ಒಬ್ಬರು ಗೆಲ್ಲೋದು, ಗೆಲ್ಲೋದು ಗೆಲ್ಲದ ತಕ್ಷಣ ಅದು ಗೆಲ್ಲೋದು ಸೋಲೋದು ಒಂದು ಸಹಜ. ಅದು ನನಗೆ ಗೊತ್ತಿದ್ದಂಗೆ ಅಧ್ಯಕ್ಷರಿಗೆ ಏನು ಯೋಚನೆ ಇಲ್ಲ. ನಮ್ಮ ಅಧ್ಯಕ್ಷ ಚುನಾವಣೆಯಲ್ಲಿ ಸೋತಾದಕ್ಕೂ ಕೂಡ ಇನ್ನೂ ಗಂಭೀರವಾಗಿ ಇನ್ನೂ ಶಕ್ತಿಶಾಲಿಯಾಗಿ ಕಾಣ್ತಾ ಇದ್ದಾರೆ ನಮಗೆ. ಅವರೇನು ಬೇಜಾರು ಮಾಡಿಕೊಂಡೇ ಇಲ್ಲ. ಸರಿ, ಈಗ KGF ತಾಲೂಕಿಗೆ ಸಂಬಂಧಿಸಿದಂತೆ ಪಕ್ಷದ ಒಂದು ಪರಿಸ್ಥಿತಿ ಹೇಗಿದೆ? ಇಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನ ಜಿಲ್ಲಾ ಒಬ್ಬ ನಾಯಕರಾಗಿ ಹೇಗೆ ಮುಂದಿನ ದಿನಗಳಲ್ಲಿ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀವಿ. ನೋಡಿ, ಅದೇ ಈ ಭಿನ್ನಾಭಿಪ್ರಾಯ ಅಂತ ನೀವು ಕೇಳೋದು, ಒಂದು ವಿಶಾಲವಾದಂಥ ಪಕ್ಷದಲ್ಲಿ ಎಷ್ಟೋ ಜನಗಳಿರ್ತಾರೆ. ಹಂಗಂದ್ರೆ ಅಭಿಪ್ರಾಯಗಳು ವ್ಯತ್ಯಾಸ ಇದ್ದೇ ಇರ್ತದೆ. ಪಕ್ಷ ವಿರೋಧ ಚಟುವಟಿಕೆಗಳಿಗೂ ಅದಕ್ಕೆ ಅವಕಾಶವೇ ಇಲ್ಲ. ಒಬ್ರಿಗೊಬ್ರು ಇದ್ದೇ ಇರ್ತದೆ, ಅದೆಲ್ಲ ಕಾಮನ್. ಅದು ಒಬ್ಬನು ಒಪಿನಿಯನ್ ಚೆನ್ನಾಗಿರ್ತದೆ, ಇನ್ನೊಬ್ಬರದು ಬಂದು ಒಂಥರ ಇರ್ತದೆ. ಅದು ಬಂದು ವ್ಯತ್ಯಾಸಗಳು ಬಂದೇ ಬರ್ತದೆ. ಅದೇನಿಲ್ಲ, ಅದು ಪಕ್ಷ ತೀರ್ಮಾನ ಮಾಡ್ಕೊಳ್ತೈತೆ, ಅದೇನು ತೊಂದರೆ ಏನಿಲ್ಲ. KGF ನಗರದಲ್ಲಿ ಅಲ್ಲ, KGF ಕ್ಷೇತ್ರದಲ್ಲಿ ಯಾವ ಪಕ್ಷದ ಕಾರ್ಯಕರ್ತರಿಗೂ ಬೇಸರ ಇಲ್ಲ. ಬಹುಶಃ ಏನೋ ಒಂದೆರಡು ಇದರಲ್ಲಿ ಬಂದು ಒಬ್ರಿಗೂ ಏನಾದರೂ ಯಾಕಪ್ಪ ಹಿಂಗೆ ಅವ್ರಿಗೆ ಬಂದು ಹಿಂಗೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಅದೇನು ದೊಡ್ಡ ವಿಷಯನೇ ಇಲ್ಲ. ಸರ್, ಮುಂದಿನ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ನಿಮ್ಮ ಪಕ್ಷದ ಸಾಧನೆ ಮತ್ತು ಹೇಗಿರುತ್ತೆ?
ಸಂಘಟನೆ ಮುಂದಿನ ಚುನಾವಣೆಯಲ್ಲಿ ನಾವೇ ಗೆಲ್ಲಬೇಕು, ನಾವೇ ಗೆಲ್ತೀವಿ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕ KJP ಇಂದ ಹೋಗೇ ಹೋಗ್ತಾರೆ. ವಿರೋಧ ಪಕ್ಷದವರು ಏನೇಳ್ತಾರೆ, ಕೋಲಾರ ಜಿಲ್ಲೆಯನ್ನು ತೀರಾ ಕಡೆಗೆಟ್ಬಿಟ್ಟಿದ್ದಾರೆ. ಡಿ ಸಿನ ಅಪಾಯಿಂಟ್ಮೆಂಟ್ ಮಾಡೋದಾಗಿರ್ಬೋದು, ಎಸ್ ಪಿನ KJP ಅಪಾಯಿಂಟ್ಮೆಂಟ್ ಮಾಡೋದಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕ ಮಾಡೋದು, ಎಲ್ಲದರಲ್ಲೂ ಹಿಂದೆ ಕಡೆಗೆಟ್ಟಿಸ್ಕೊಂಡೇ ಬರ್ತಾ ಇದ್ದಾರೆ ಅಂತೇಳ್ಬಿಟ್ಟು ತೀವ್ರವಾಗಿ ಆಪಾದನೆ ಮಾಡ್ತಾರೆ. ಇದೇನು ಹೊಸದಿಲ್ಲ ಸ್ವಾಮಿ, ಇದೇನು ಹೊಸದೇನಿಲ್ಲ. ರಾಜ್ಯದಲ್ಲೂ ನಿಮ್ಮ ಸರ್ಕಾರನೇ ಇದೆಯಲ್ವಾ, ನೀವು ಯಾಕೆ ಕೊಟ್ಟರೆ? ಇನ್ನು ಬೇರೆ ಬೇರೆ ಸರ್ಕಾರಗಳಿದ್ದಾಗ ಕೂಡ ಬಂದು ನೇಮಕ ಮಾಡಿದ್ದೆ, ಹಾಸ್ಪಿಟ್ಲೇ ಖಾಲಿಯಾಗಿತ್ತು ಬೇರೆ ಬೇರೆ ಸರ್ಕಾರ ಇದ್ದಾಗ, ಡಾಕ್ಟ್ರುಗಳಿರಲಿಲ್ಲ. ಇದೆ ಕೆಲವೊಂದೆಲ್ಲ ಬಂದು ಈ ಅಡ್ಮಿನಿಸ್ಟ್ರೇಟಿವ್ ನಾರ್ಮ್ಸ್ ಏನಿದೆ ಅದರಲ್ಲಿ ಸ್ವಲ್ಪ ಡಿಲೇಸ್ ಆಗ್ಬೋದು, ಇಲ್ಲ ಪೊಲೀಸು ಸಬ್ ಇನ್ಸ್ಪೆಕ್ಟ್ರದ ಶಾರ್ಟೇಜ್ ಇದೆ, ಅದೇನು ಮಾಡಬೇಕು? ಕರ್ಕೊಂಬಂದು ಯಾರಾದ್ರೂ ಒಬ್ಬರನ್ನ ಎಸ್ ಐ ಅಂತ ಕುಂದಿರ್ಸ್ಕೊಳ್ಳೋದಾ? ಅದಕ್ಕೂ ಅದಕ್ಕೆ ನಿಯಮಗಳು ಇದೆಯಲ್ಲ, ಅದಕ್ಕೆ ಅವರು ಎಫಿಷಿಯೆಂಟಾಗಿರೋರು ಅದಕ್ಕಿಂತ ಆಗೋರು ಬೇಕಲ್ಲ, ಕ್ವಾಲಿಫೈ ಆಗಿರ್ಬೇಕಲ್ಲ, ಅಂಥವ್ರನ್ನ ಮಾಡ್ತಾರೆ ಸ್ವಲ್ಪ ನಿಧಾನ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ KJP ಅಂದರೆ ಬಂದೇ ಬರ್ತಾರೆ, ಇಲ್ಲಾಂತೇಳಿಲ್ಲ. ಯಾರಾದರೂ ಇಲ್ಲಾಂತ ಹೇಳಿದ್ರಾ ಎಲ್ಲರೂ ಬರುತ್ತದೆ. ಸರ್ಕಾರ ಅದನ್ನು ಯಾವ ಸಮಯಕ್ಕೆ ಮಾಡಬೇಕು ಆ ಸಮಯಕ್ಕೆ ಮಾಡೇ ಮಾಡ್ತಿತ್ತು, ಮಾಡಲಿಲ್ಲ ಅಂದಲ್ಲ. ಡಿ ಸಿ ಕೂಡ ಅಷ್ಟೇ, ಮೊನ್ನೆ ಟ್ರಾನ್ಸ್ಫರ್ ಆದರೂ ಇನ್ನೊಬ್ರಿಗಿಂತ ಸಮಯ ತಗೊಂತೈತೆ. ಕಮಿಷನರ್ ಎಲ್ಲಾದರೂ ಟ್ರಾನ್ಸ್ಫರ್ ಸಡನ್ನಾಗಿ ಆದರೆ ಇನ್ನೊಬ್ಬರು ಹಾಕಬೇಕು ಅಂದರೆ ಒಂದು ವಾರ 15 ದಿವಸ ಆಗಲ್ವಾ? ಆಗಿದೆಯಲ್ಲ, ಇದು ಮುಂಚೆಲ್ಲ ಸ್ವಲ್ಪ ಸಮಯ ಬೇಕು, ಅದು ಸಮಯ ಬಂದಾಗ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ವಿಶೇಷವಾದ ಒಂದು ವೀಡಿಯೋನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದೇನು ಅಂತ ಹೇಳಿದ್ರೆ, ಇವತ್ತು ನಾನು ನಿಂತಿರುವಂತಹ ಸ್ಥಳ KJP ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ಎರ್ನಾಗ್ನಳ್ಳಿ ಅನ್ನೋ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಒಂದು ವಿಶೇಷವಾದ ಒಂದು ಸಾಧನೆ ನೋಡಿ, ಇವರು ನೀವು ನೋಡ್ತಾ ಇದ್ದೀರ, ಇವರು ನಿನ್ನ ಹೆಸರೇನಪ್ಪ? ನಾರಾಯಣಪ್ಪ ಅಂತ. ಒಂದು 80 ವಯಸ್ಸು ಏಜ್ ಅಂತೆ, ಇವರು ಹೇಳ್ತಾ ಇರೋ ಪ್ರಕಾರವಾಗಿ 80 ವಯಸ್ಸಿದೆ ಅಂತೆ. ಇವರು ಇವ್ರದ್ದು ಒಂದು ಸಾಧನೆ ಏನು ಅಂತ ಹೇಳಿದ್ರೆ, ಈ 80 ವಯಸ್ಸಲ್ಲೂ ಸಹ ಸರಾಗವಾಗಿ ತೆಂಗಿನ ಮರಗಳನ್ನ ಹತ್ತೋದು, ಇಳಿಯುವಂತಹದ್ದು ತೆಂಗಿನ ಮರಗಳನ್ನ, ಇದೇ ಇವ್ರ ಕಾಯಕ, ಇದೇ ಇವ್ರ ಜೀವನ. ಈ ಜೀವನದಲ್ಲಿ ಇಟ್ಕೊಂಡೇ ಇವರು ಈ ಸಂಸಾರನ ಇವರು ಮುಂದೆ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತೆಂಗಿನ ಮರ ಹತ್ತೋದು, ತೆಂಗಿನಕಾಯಿ ಇಳಿಸೋದು, ತೆಂಗಿನ ಮರದಲ್ಲಿ ಇರುವಂತಹ ಸಿಕ್ಕುಗಳು ಬಿಡಿಸುವಂತಹದ್ದು, ಈ ಕಾಯಕದಲ್ಲಿ ಇವರು ಕಳೆದೊಂದು 50-60 ವರ್ಷದಿಂದನೂ ತೊಡಸ್ಕೊಂಡು ಬಂದಿದ್ದಾರೆ. ಇವರು ಸಣ್ಣ ವಯಸ್ಸಿನಿಂದನೂ ಇದೇ ಇವರ ಮೂಲ ವೃತ್ತಿ. ಸೊ ಇದು ಹೇಗೆ ಮಾಡ್ತಾ ಇದ್ದಾರೆ, ಇವರ ಹೆಸರೇನು, ಇವರು ಊರು ಯಾವುದು, ಎಲ್ಲವನ್ನು ಕೇಳೋಣ, ಬನ್ನಿ ನೋಡೋಣ. ಚಪ್ಪನ, ಯಾವುದು ನಿಮ್ಮ ಊರು? ಕಡಗನ. ಹುಡುನಿಗೆ ವಯಸ್ಸು ಎಂತ? 80. ಹಾಂ, ಎಬ್ಬಿನಿಂಕ ಈ ಟೆಂಕಲ್ ದಿಂಚೈತಿ ಪ್ರಾರಂಭಿಸೇಷನ್ ಇದೆ? ಯಾಡ್ನಿಂಕ ನೇರ್ಸ್ಕೊಂತೀವಿ? ಇದು ವಿಲೇಜ್ ಯಾಡ್ ಉಂಡೈತಿ, ಯಾಡ್ ಹೊಚ್ಚೇದು ಇದೆ? ಯಾಸಮ್ಮಲ್ ಪಕ್ಕ ಯಾಸಮ್ಮಲ್ ಹೋಗಿ. ಇದೇ ಇದೇ ವೃತ್ತಿ ನಮ್ಮ ಇದೆ. ಹಾಂ, ಒಂದು ದಿನಕ್ಕೆ ಎಂತ ಎಣ್ಣೆ ಮಾನ್ಲಿ ಇಕ್ತಾವೆ? ನಾನು ಕೇಳಿದಪ್ಪ, ಇದು ಮಾನ್ಲ ಆರು ಮಾನ್ಲ ಅಂತ. ಹಾಂ, ಮೊದಲು ಎಂತ ಇಕ್ತಾವೆ? 30-40 ಮಾನ್ಲ ಇಕ್ತ. ಹಾಂ, ಈ ಪನಿ ಯಾಡ ನೀವು ಸೇಷಿಂಡವ ಏರಿಯಾ ಅಂತ ತಿರುಗಿ ಹಾಕಂಡ ಬೆಂಗಳೂರು ಪೋಯಿಂದ. ವೆರಿ ಗುಡ್. ಏನ್ರು ಬಿಡ್ಲೋ ಮುಗ್ಗರು? ಹಾಂ, ವಾಳ್ಳು ಏನ್ ಸದಸ್ಯಸ್ತಾರ? ವಾಳ್ಳು ಆಟ ಅಲ್ಲಿ ಪಟ್ಕೊಳ ಆಟ ಅಲ್ಪ ಅಂದ್ರಕ್ಕೆ ಪೆನ್ನಲ್ಲ ಐತಿ. ಹ್ಞೂ ಹ್ಞೂ ಹ್ಞೂ, ವೆರಿ ಗುಡ್. ಇದು ಈ ಪನ್ಲ ನಿಕ್ಕಿ ಸಂತೋಷ ಉಂಡದ, ಖುಷಿ ಉಂಡದ? ಈ ಪನ್ ಸೇಸ್ತಾವೇಕದ ನಿಕ್ಕಿ ಖುಷಿ ಉಂಡದ? ನಾ ಖುಷಿಗೆ ನಾನು ಚೇಸಿದೆ ವಾಲ್ ಕಷ್ಟ ಮೇಲೆ ಕಷ್ಟ ಮದ್ದು ನಾ ಮನ ಕಷ್ಟಮ್ಲ ತಿಂದಾವ. ತಿಕ್ಕು ಬಿಡಿಸೋದು, ಕಾಯಿಗಳನ್ನ ತೆಗೆಯುವಂತಹ ಕೆಲಸನ ಇವರು ಮಾಡ್ಕೊಂಡು ಬಂದಿದ್ದಾರೆ. ಇವ್ರ ಕುಟುಂಬ ವರ್ಗ ಎಲ್ಲರೂ ಇದೇ ವೃತ್ತಿಯಲ್ಲಿ ಇವರು ಇರೋದು ವಿಶೇಷ. ಇದು ನೋಡಿ, ಇಳಿತಾ ಇದ್ದಾರೆ ನೋಡಿ, ಯಾವ ರೀತಿ ಇಳಿತಾರೆ ನೋಡಿ ನೋಡಿ. ಆ 80 ವಯಸ್ಸಲ್ಲೂ ಸಹ ಅವ್ರು ಯಾವ ರೀತಿ ಒಂದು ಮರನ ಇಳಿತಾರೆ ಅನ್ನೋದೇ ಒಂದು ವಿಶೇಷ. ಇದು ನೋಡಿ ಯಾವ ರೀತಿ ಸರಾಗವಾಗಿ ಇಳಿಯುವಂತಹ ಒಂದು ಟೆಕ್ನಿಕ್ಕು ಇವರು ಬಳಸ್ಕೊಂಡು ನೋಡಿ, ಈ ವಯಸ್ಸಲ್ಲೂ ಸಹ ಧೈರ್ಯವಾಗಿ ತಮ್ಮ ಬದುಕನ್ನ ನಾವು ಅವರೇ ಕಟ್ಕೊಳ್ಳೋವಂತಹ ಒಂದು ಪ್ರಯತ್ನ. ಯಾರ ಮೇಲೂ ಡಿಪೆಂಡ್ ಆಗದೆ, ಯಾರ ಮೇಲೂ ಅವಲಂಬಿಸದೆ
ಅವರೇ ದುಡ್ದು ಅವರೇ ತಿನ್ನುವಂತಹ ಒಂದು ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ. ತಿನ್ನೋಣ ಕೈಲಂತ ಹೇಳಿ ಸರ್. ಇವರ ಒಂದು ನಾನಪ್ಪನು ವರ್ಷಕ್ಕೆ ಎರಡು ಸಲ ನಮ್ಮ ಮರಗಳಲ್ಲಿ ಸಿಕ್ಕಿ ಬಿಡಿಸ್ತಾನೆ. ಒಂದು 55 ಮರ ಇದೆ, ಅದರಲ್ಲಿ 3 ರೂಪಾಯಿಯಿಂದ 130 ರೂಪಾಯಿಗೆ ಹತ್ತಿಸಿದ್ದಾನೆ ನಮ್ಮ ನಾನಪ್ಪನು. ಆದ್ರೂ ನಮಗೆ ಕರೆಕ್ಟಾಗಿ ಹೇಳಿದ ತಕ್ಷಣ ಕೆಲಸಗಳೆಲ್ಲ ಮಾಡಿಕೊಡ್ತಾನೆ. ಅದಕ್ಕೆ ಅದು ಖುಷಿಯಾಗ್ಬಿಟ್ಟು ನಿಮ್ಮನ್ನು ಕರೆದಿದ್ದು. ಈ ವಯಸ್ಸಲ್ಲಿ ಮಾಡ್ತಾರೆ, ಈ ವಯಸ್ಸಿನಲ್ಲಿ ಅಷ್ಟೊಂದು ಕೆಲಸ ಮಾಡ್ತಾನೆ ಅಂದರೆ ಅದು ಗ್ರೇಟ್. ಇನ್ಯಾರು ನಾವು ಯಾರು ಒಂದು 10 ಕೂಡ ಹತ್ತೋರಿಲ್ಲ ಇವಾಗ. ಅದು ಇವರೇನಾದರೂ ಇವರು 100 ವರ್ಷ ಬಾಳಲಿ, ಇವ್ರು ಇಲ್ಲ ಅಂದರೆ ಈ ತಾಲೂಕಲ್ಲಿ ಇನ್ನು 10 ಕೂಡ ಇಲ್ಲ. ಸುಮ್ಮನೆ ಯಾಮರಿಸ್ತಾರೆ ಎಲ್ಲ. ನಾವು ಅದು ಸಿಕ್ಕಿಬಿಡಿಸ್ತೀವಿ ಅದು ಇದೆ ಅಂತ ಒಳ ಮೇಲೆ ಮರಗಳಿಗೆಲ್ಲ ಉಪ್ಪು ಹಾಕ್ತಾರೆ. ಕ್ಲೀನಾಗಿ ಏನೇನು ಬೇಕು ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಬರ್ತಾರೆ ಎಲ್ಲನೂ ಮೇಲಿಂದ. ಸರ್ ಖುಷಿಯಾಗುತ್ತೆ? ಖುಷಿಯಾಗುತ್ತೆ ಅಯ್ಯಪ್ಪ ನೋಡಿದ್ರೆ ಖುಷಿಯಾಗುತ್ತೆ. ಊರಿಗೋಗಿ ಕರ್ಕೊಂಡು ಬರೋದು ನಾನು ಬೆಳಗ್ಗೆ ಗಾಡಿ ತೊಗೊಂಡೋಗಿ ಬಾ ಕೂತ್ಕೊ ಅಂತ ಕರ್ಕೊಂಡು ಬರೋದು. ಯಾವಾಗನ ನಮ್ಮ ಕೆಲಸ ಇರುವಾಗ ಕರ್ಕೊಂಡು ಬಂದರೆ ಇಲ್ಲಿ 2 ದಿನ 3 ದಿನ ಇದ್ದು 55 ಮರ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ವರ್ಷಕ್ಕೆ 2 ಸಲ ವರ್ಷಕ್ಕೆ 2 ಸಲ ಬರ್ತಾರೆ. ವೆರಿ ಗುಡ್.